ಇಲ್ಲಿ ಇದ್ಕೊಂಡು ಮಾತಾಡ್ಲ ಅಲ್ಲಿ ಮಾತಾಡ್ಲ ಇಲ್ಲೇನಾ ಓ ಸೆಂಟ್ರಿಗೆ ಹೊಡೆದ್ರಿ ಹಂಗಾದ್ರೆ ಅದೇ ಯಾವುದೋ ಪಿಕ್ಚರಲ್ಲಿ ಐತಲ್ಲ ಡೈಲಾಗ್ ಅಯ್ಯ ಸ್ವರ್ಪ ಜನರು ನೇರವಾಗಿ ಗುರಿ ಇಟ್ಟ ಹೊಡಿತಾರಂತ ಸುಜಾತಕ್ಕ ಅವ್ರು ಹೇಳಿ ನಮ್ಮ ಅಪ್ಪನ ಥರ ಮಾತಾಡಲಿಲ್ಲ ಸುಜಾತಕ್ಕ ಅಲ್ಲ ಎಲ್ಲರೂ ಅದೇ ಹೇಳ್ತಾ ಇದ್ರು ನಾ ಅದಕ್ಕೆ ಬಟ್ ಕಮ್ಮಿ ಮಾತಾಡಲೆ ಜಾಸ್ತಿ ಮಾತಾಡ್ತಾಳೆ ಗೊತ್ತಿಲ್ಲ ನಿಮಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ವತಿಯಿಂದ ಹಾಗೂ ನನ್ನ ಕ್ಷೇತ್ರದ ಪ್ರೀತಿಯ ಗೌರವವನ್ನು ಅರ್ಪಣೆ ಮಾಡಿ ನನ್ನ ಕ್ಷೇತ್ರದ ಎಲ್ಲ ಮತದಾರರಿರ್ಬೋದು ಮತದಾರ ಅಲ್ಲದೆ ಇರತಕ್ಕಂಥವ್ರು ಇರ್ಬೋದು ಎಲ್ಲರೂ ಕೂಡ ಇವತ್ತು ಏನು ಈ ಕಾರ್ಯಕ್ರಮವನ್ನು ನಮ್ಮೆಲ್ಲರ ಮುಖಂಡರ ಪರವಾಗಿ ಎರಡು ಬ್ಲಾಕಿನ ಅಧ್ಯಕ್ಷರು ಆನೋಟಿ ಮತ್ತು ಸೊರಬ ಮತ್ತು ತಾಳಗೋಪನೂ ಕೂಡ ಮುಖಂಡರು ಬಂದಿದ್ದಾರೆ ಅವರೆಲ್ಲರ ಪರವಾಗೂ ಕೂಡ ಏನು ಇವತ್ತು ಕಾರ್ಯಕ್ರಮನ ಅಭಿನಂದನೆ ಕಾರ್ಯಕ್ರಮವನ್ನು ನೀವು ಮಾಡಿದ್ದೀರಿ ನಾನು ಹೇಳ್ತೀನಿ ಇದು ಸಂಪೂರ್ಣವಾಗಿ ಅಭಿನಂದನೆ ನಿಮಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ನಾನು ಭಾವಿಸ್ಲಿಕ್ಕೆ ಇಷ್ಟಪಡ್ತೀನಿ ನನಗೆ ಅಭಿನಂದನೆ ಅಲ್ಲ ಯಾಕೆಂದರೆ ನಾನು ನೇರವಾಗಿ ಕೆಲವು ವಿಚಾರವನ್ನು ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಭಾಳ ನಾನು ನನ್ನ ಜೀವನದಲ್ಲಿ ಅನಿವಾರ್ಯವಾಗಿ ಈ ಮಾತು ಹೇಳಿದರೆ ನಿಮಗೆಲ್ಲರಿಗೂ ಸ್ವಲ್ಪ ಮನಸ್ಸಿಗೆ ನೋವಾಗ್ತದೆ ಹೆಚ್ಚು ಸೋತಿರೋದು ಸೋತ್ರೂ ಕೂಡ ಯಾರು ಜೊತೆಗೆ ಇರೋದಿಲ್ಲ ರಾಜಕಾರಣಿಗಳ ಜೊತೆಗಂತೂ ಇರೋದೇ ಇಲ್ಲ ಆದರೆ ಇವತ್ತು ನೀವೆಲ್ಲರೂ ಕೂಡ ನಮ್ಮ ತಂದೆಯವರು ಇದ್ದಾಗಲೇ ನಾನು ಸೋಲನ್ನು ಅನುಭವಿಸಿದೆ ನಮ್ಮ ತಂದೆಯವ್ರಿಗೆ ಆಸೆ ಇತ್ತು ನಾನು ಶಾಸಕನಾಗಬೇಕು ಮಂತ್ರಿ ಆಗಬೇಕು ಈ ಕ್ಷೇತ್ರ ಮತ್ತು ಈ ರಾಜ್ಯದ ಸೇವೆಯನ್ನು ಮಾಡಬೇಕು ಅಂತೇಳಿ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಕನಸನ್ನು ಇಟ್ಕೊಂಡಿದ್ರು ಅದೇ ರೀತಿ ನಮ್ಮ ತಾಯಿನೂ ಕೂಡ ಆ ಕನಸನ್ನು ಇಟ್ಕೊಂಡಿದ್ರು ಇವತ್ತು ನಮ್ಮ ತಂದೆ ತಾಯಿಯವರು ಇಲ್ಲದೇ ಇರ್ಬೋದು ಆದರೆ ಇವತ್ತು ಆ ಸ್ಥಾನವನ್ನು ನೀವೆಲ್ಲರೂ ಕೂಡ ತುಂಬಿದ್ದೀರಿ ಇವತ್ತು ನಮ್ಮ ತಂದೆ ತಾಯಿಯವ್ರ ಸ್ಥಾನವನ್ನು ನೀವು ತುಂಬಿದ್ದೀರಿ ನಾನು ಇಲ್ಲಿರೋರು ಯಾಕೆಂದರೆ ಪಾಪ ಇಂಥ ಬಿಸಿಲಲ್ಲೂ ಕೂಡ ಎಂತೆಂಥ ಕಾರ್ಯಕ್ರಮ ಮಾಡಿದಾಗ ಹಠಾಚಲದಿಂದ ಯಾಕೆಂದರೆ ಬಂಗಾರಪ್ಪಾಜಿಯವ್ರ ಗುಣಗಳು ನಿಮ್ಮಲ್ಲಿದೆ ಅದು ಆ ಮೈಗೂಡಿಸ್ಕೊಂಡು ಬಂದಿರತಕ್ಕಂಥ ಮಹಾನ್ ವ್ಯಕ್ತಿಗಳು ನೀವು ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ ನಿಮಗೆ ಬಂಗಾರಪ್ಪಾಜಿಯವ್ರನ್ನ ಬೆಳೆಸಿದವರು ನಾವಲ್ಲ ಮಕ್ಕಳು ನಮ್ಮ ಅಕ್ಕ ತಂಗಿಯವರಲ್ಲ ನಾವೆಲ್ಲ ಪುಣ್ಯ ಮಾಡಿರೋದು ಒಂದೇ ಒಂದು ಏನಂದರೆ ನಮ್ಮ ತಂದೆ ತಾಯಿ ಬಂಗಾರಪ್ಪಾಜಿಯವರು ಹೊಟ್ಟೆಯಲ್ಲಿ ಮಾತ್ರ ಹುಟ್ಟಿರೋದು ಪುಣ್ಯ ಆದರೆ ಈ ರಾಜ್ಯ ಈ ರಾಷ್ಟ್ರದ ನಾಯಕರು ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಸೊರಬ ಕ್ಷೇತ್ರದ ಜನರು ಇವತ್ತು ಇರ್ಬೋದು ಕೆಲವರು ಇಲ್ಲದೇ ಇರ್ಬೋದು ಯಾವತ್ತೂ ಕೂಡ ಅವರಿಗೆ ನಾನು ಚಿರುಣಿಯಾಗಿರ್ತೀನಿ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಜನರು ತಂದೆಯವರು ಭಾಷಣ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು ಎಷ್ಟೋ ಜನರೆಲ್ಲ ಹೊಟ್ಟೋಗ್ಬಿಟ್ರು ಅಂಥೇಳಿ ಅದು ಎಲ್ಲರಿಗೂ ಬರ್ತದೆ ಹೊಟ್ಟೋಗ್ಬಿಟ್ರು ಅಂಥೇಳಿ ಒಬ್ಬರು ಅನ್ಸ್ಕೊಳ್ತಾನೆ ಹುಟ್ಟಿದ ಮೇಲೆ ಅದನ್ನು ಅನ್ಸ್ಕೊಳ್ಳೇಬೇಕು ಅವನು ಜೀವನದಲ್ಲಿ ಆದರೆ ಹುಟ್ಟು ಸಾವು ಮಧ್ಯ ನೀವೇನು ಮಾಡ್ತೀರಿ ಅಂತಕ್ಕಂಥದ್ದನ್ನು ನಮ್ಮ ತಂದೆಯವರು ಯಾವಾಗಲೂ ಹೇಳ್ತಾ ಇದ್ರು ಅದಕ್ಕೆ ನಮ್ಮ ತಂದೆಯವರು ಯಾವತ್ತೂ ಕೂಡ ಅವರು ಯಾವತ್ತೂ ಕೂಡ ನಮ್ಮ ನಗ್ಲು ಹೋಗಿಲ್ಲ ಅವರು ಇಲ್ಲೇ ಇದ್ದಾರೆ ಈ ವೇದಿಕೆಯಲ್ಲೇ ಇದ್ದಾರೆ ನಮ್ಮನ್ನು ನೋಡ್ತಾ ಇದ್ದಾರೆ ನಮ್ಮ ತಂದೆ ತಾಯಿಯವರು ಭಾಳ ಸಂತೋಷದಿಂದ ನೋಡ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಅದಕ್ಕಿಂತ ಹೆಚ್ಚಾಗಿ ನಾವಿಬ್ಬರು ಇಲ್ಲದೇ ಇರೋ ಸಂದರ್ಭದಲ್ಲಿ ಸೊರಬ ಕ್ಷೇತ್ರದ ಜನರು ಮಧುನ ನೀವು ಕಾಪಾಡಿದ್ರಲ್ಲ ಅಂಥೇಳಿ ಅವರು ನಿಜವಾಗ್ಲೂ ನಿಮಗೆ ಆ ಶ್ಲಾಘನೆಯನ್ನು ಕೊಡ್ತಾರೆ ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ದೇವ್ರನ್ನಂತೂ ನಾನು ನೋಡಲಿಲ್ಲ ನಮ್ಮ ತಂದೆ ತಾಯಿಯವ್ರನ್ನ ನೋಡೋಂಥ ಅವಕಾಶ ನನಗೆ ಸಿಕ್ತು ನಮ್ಮ ತಂದೆ ತಾಯಿಯವ್ರನ್ನೂ ಕಳ್ಕೊಳ್ತಕ್ಕಂಥದ್ದು ಅದು ಸ್ವಾಭಾವಿಕ ಇಲ್ಲ ಅಂತೇಳಲ್ಲ ಕಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಆದರೆ ಆ ಸ್ಥಾನದಲ್ಲಿ ಎಲ್ಲೇ ಹೋದ್ರೂ ನಾನು ಹೇಳ್ತಾ ಇದ್ದೆ ನೀವು ಅಲ್ಲಿದ್ದೀರಿ ನಿಮ್ಮನ್ನು ವಿಶ್ವಾಸ ಇಟ್ಕೊಂಡು ನಾನು ಹೆಜ್ಜೆ ಇಡ್ತೀನಿ ಅಂಥೇಳಿ ಒಂದು ಸತಿನೂ ಕೂಡ ನನಗೆ ಕಿಂಚಿತ್ತು ಆ ಭಾವನೆಯನ್ನು ನಮ್ಮ ತಂದೆ ಇಲ್ಲದೇ ಇರ್ತಕ್ಕಂಥದ್ದು ಭಾವನೆಯನ್ನು ನೀವು ಯಾವತ್ತೂ ಕೂಡ ನನಗೆ ಕೊಡಲಿಲ್ಲ ಅದಿಲ್ಲಿರ್ತಕ್ಕಂಥ ಎದುರುಗಲಿರ್ತಕ್ಕಂಥ ಎಲ್ಲ ಮುಖಂಡರಿರ್ಬೋದು ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರಿರ್ಬೋದು ಯಾರೇ ಇರಲಿ ಆದರೆ ಈ ಚುನಾವಣೆಯನ್ನು ನಾನು ವಿಶೇಷವಾಗಿ ಎಷ್ಟೊಂದು ಸತಿ ನಾ ಭಾಷಣದ ಹೇಳ್ತಾ ಇದ್ದೆ ಇದು ಬರೀ ಚುನಾವಣೆ ಅಲ್ಲ ಇದು ಮಧು ಬಂಗಾರಪ್ಪನ ಗೆಲುವಿನ ಚುನಾವಣೆ ಅಲ್ಲ ಈ ಚುನಾವಣೆಯನ್ನು 6 ತಿಂಗಳ ಮುಂಚೆ ನಾನು ಶುರು ಮಾಡಿದೆ ನಾನು ಹೇಳ್ತಾ ಇದ್ದೆ ಎಲ್ಲರಿಗೂ ಕೂಡ ನಮ್ಮ ಮುಖಂಡರಿಗೆ ಯಾಕೆಂದರೆ ಬಂಗಾರಪ್ಪಾಜಿಯವ್ರ ಜೊತೆಗೆ ಯಾರು ಬಂಗಾರಪ್ಪಾಜಿಯವರಿಗೆ ಕೊಡುಗೆಯನ್ನು ಕೊಟ್ಟಿದ್ರು ಈ ರಾಜ್ಯದ ರಾಷ್ಟ್ರದ ನಾಯಕರಾಗಿ ಯಾರ್ಯಾರು ಮಾಡಿದ್ರು ಯಾರು ಇವತ್ತು ನನ್ನ ಜೊತೆಗಿಲ್ಲ
ಅವ್ರನ್ನೆಲ್ಲರನ್ನು ಒಂದೇ ವೇದಿಕೆಗೆ ಕರ್ಕೊಂಡು ಬರ್ತೀನಿ ಅಂಥೇಳಿ ಇವತ್ತು ಆ ಸೊರಬ ಕ್ಷೇತ್ರದ ಎಲ್ಲರೂ ಕೂಡ ಬೇರೆ ಬೇರೆ ಪಕ್ಷದಲ್ಲಿ ಎಲ್ಲಿದ್ದರು ಎಲ್ಲರೂ ಕೂಡ ಮುಖಂಡರು ಎಲ್ಲರೂ ಕೂಡ ನೀವು ಬಂದು ಇವತ್ತು ಒಂದು ದೊಡ್ಡ ಸಾಧನೆಯನ್ನು ಇತಿಹಾಸವನ್ನು ಸೊರಬ ಕ್ಷೇತ್ರದ ಜನರು ನಿಮ್ಮ ಕೈಯಲ್ಲೇ ನಾನು ಮಾಡಿಸಿದ್ದೀನಿ. ನಾನಲ್ಲ, ನಾನು ಇರಲಿಲ್ಲ ಇಲ್ಲಿ ಚುನಾವಣೆ ಸಂದರ್ಭದಲ್ಲಿ. ನಿಮಗೆಲ್ಲ ಗೊತ್ತಿದೆ ಸಾಕಷ್ಟು. ಅದೇ ಗೀತಕ್ಕ ಹೇಳಿದ್ದು, ಗೀತಕ್ಕ ಅದೇ ಹೇಳಿದ್ಲು, ನಾನು ಎಷ್ಟೊಂದು ಸತಿ ಇಲ್ಲಿ ಇರಲೇ ಇಲ್ಲ, ಇಲ್ಲೇ ಇದ್ದೀನಿ ಅಂಥೇಳಿ ಸುಮಾರಷ್ಟು ಸುಳ್ಳೇನು ಹೇಳೋಕ್ಕೆ ಹೋಗಲಿಲ್ಲ. ಅದಕ್ಕೆ ನಾನು ಅನಿವಾರ್ಯ, ಯಾಕೆ ಅಂತ ಹೇಳಿದರೆ ಪಕ್ಷದೊಳಗೆ ನನಗೆ ಉಪಾಧ್ಯಕ್ಷರು ಮಾಡಿದರು, ಕೆಲಸ ಮಾಡಲೇಬೇಕು. ಪಕ್ಷದೊಳಗೆ ನನಗೆ ಪ್ರಣಾಳಿಕೆಯ ಉಪಾಧ್ಯಕ್ಷರಾಗಿ ಮಾಡಿದರು, ಗ್ಯಾರಂಟಿ ಕಾರ್ಡ್ದು ಅದ್ರ ಬಗ್ಗೆ ಮಾತಾಡ್ತೀನಿ, ಅದನ್ನು ಕೆಲಸ ಮಾಡಲೇಬೇಕು. ಓ ಬಿ ಸಿ ಹಿಂದುಳಿದ ವರ್ಗದ ಅಧ್ಯಕ್ಷರಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಿದ್ದಾರೆ, ಅವರು ಕೂಡ ಆ ಕೆಲಸನೂ ಕೂಡ ಇಡೀ ರಾಜ್ಯವನ್ನು ಸುತ್ತತಕ್ಕಂಥ ಕೆಲಸವನ್ನು ಮಾಡೋಕ್ಕೆ ಅದನ್ನು ಪ್ರಾಮಾಣಿಕವಾಗಿ ನಾನು ಮಾಡಿದೆ. ಇವತ್ತು ನೀವು ಶಾಸಕರಾಗಿ ಇವತ್ತು ಮಂತ್ರಿ ಮಾಡಿದ್ದೀರಿ. ನಾನು ಹೇಳ್ತಾ ಇದ್ದೀನಿ, ಇದೆಲ್ಲದೂ ಏನು ಗೊತ್ತನೋ, ನಾನು ಏನಾದ್ರು ಎಷ್ಟು ಅದೃಷ್ಟ ಮಾಡಿದ್ದೀನಿ. ನೀವೆಲ್ಲೇ ಇಡೀ ರಾಜ್ಯದಲ್ಲಿ ಎಲ್ಲೇ ಹೋಗಲಿ, ಇಡೀ ರಾಜ್ಯದಲ್ಲಿ ಎಲ್ಲೇ ಹೋಗಲಿ, ಮಧು ಬಂಗಾರಪ್ಪನಿಗೆ ಫಸ್ಟ್ ಚೇರ್ ಹಾಕಿಬಿಡ್ತಾರೆ. ಯಾಕೆ ಗೊತ್ತಾ, ನೀವು ಅಂಥ ಶಕ್ತಿಯನ್ನು ಬಂಗಾರಪ್ಪಾಜಿಯವ್ರ ಹೆಸರನ್ನು ನನಗೆ ಕೊಟ್ಟು ಬಿಟ್ಟಿದ್ದೀರಿ. ಅದಕ್ಕೆ ನಾನು ಹೇಳ್ತೀನಲ್ಲ, ನಾವು ಎಲ್ಲೇ ಹೋದ್ರೂ ನಾನೇನೇ ಆದ್ರೂ ಮಧು ಬಂಗಾರಪ್ಪ ಮಿನಿಸ್ಟರ್ ಆಗಲಿಲ್ಲ, ಇವತ್ತು ಬಂಗಾರಪ್ಪವ್ರ ಮಗ ಮಧು ಬಂಗಾರಪ್ಪ ಇವತ್ತು ಮಿನಿಸ್ಟರ್ ಆಗಿರೋದು ಅನ್ನೋದನ್ನ ನಿಮಗೆ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ನಾನು ಸಾಯೋವರೆಗೂ ಅದು ಬಂದುಬಿಡ್ತದೆ ಏನಿದ್ರೂ. ಏನು ಅಂತ ಹೇಳಿದರೆ ಬಂಗಾರಪ್ಪವ್ರ ಮಗ ಇವತ್ತು ಮಿನಿಸ್ಟರ್ ಆಗಿದ್ದಾನೆ, ಬಂಗಾರಪ್ಪವ್ರ ಮಗ ಅಂತಲೇ ಬರೋದು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.